हाय फ्रेंड्स वेलकम बैक टू वन मोर फूड व्लॉग नावी बीसी रोडल मामन मनल नन के मूर मावन अदरने मावन हिंदीवर शुभा किरण शणै अंत इवर सी फुड अंत सख्त अद्वर रेसीपी सो नावत क्राब अल्ले पियावंत रेसीपी माता अल्ले अरे जिंजर पियावे अदाक सख्त मसाल हाकि ತಿನ್ನಕ್ಕೆ ಎರಡು ಕೈ ಎರಡು ಕಾಲು ಯಾವುದು ಸಾಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೋ ಮಾಯಿ ನಮಗೆ ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ ಹೆಂಗ್ ಮಾಡೋದು ಯಾವ ತರ ಮಾಡೋದು ಸೋ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಮಾಡೋದು ಅಂತ ನೋಡೋಣ 3 ಕೆಜಿ ಅಷ್ಟು ಕ್ರ್ಯಾಬ್ ಅನ್ನು ತೊಳೆದು ಚೆನ್ನಾಗಿ ಕಟ್ ಮಾಡಿ ನೋಡಿ ಈ ರೀತಿ ಸೆಪರೇಟ್ ಮಾಡಿ ಇಟ್ಟಿದೀವಿ ಈ ಕಾಲೊಳಗೆ ಮಾಂಸ ಜಾಸ್ತಿ ಇರುತ್ತೆ ನೋಡಿ ಇಲ್ಲಿ ನಾವು 8 ಜನರಿಗೆ ಆಗುವಷ್ಟು ಅಲ್ಲೇಪಿಯಾಗಸಿಯನ್ನ ಮಾಡ್ತಾ ಇದೀವಿ ಅಲ್ಲೇಪಿಯಾಗಸಿ ಮಸಾಲೆಗೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ಇಲ್ಲಿ 15 ಒಣಮೆಣಸಿನಕಾಯಿ ಇದೆ ಇದರಲ್ಲಿ 10 ಬ್ಯಾಡಗಿ ಮೆಣಸಿನಕಾಯಿ ಹಾಗೆ 5 ಊರು ಮೆಣಸಿನಕಾಯಿ ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿರಬೇಕು ಆಮೇಲೆ 1.5 ತೆಂಗಿನಕಾಯಿಯಷ್ಟು ತುರಿ ಇದೆ ಇದರಲ್ಲಿ ಆಮೇಲೆ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದೇ ಇದು ಇಲ್ಲಿ 2 ಅಂಗುಲದಷ್ಟು ಶುಂಠಿ ಇದೆ ಹಾಗೆ 2 ಮಧ್ಯಮ ಗಾತ್ರದ ಈರುಳ್ಳಿ 3 ಹಸಿಮೆಣಸಿನಕಾಯಿ ಇದೆ ಈಗ ಮಸಾಲೆಗೆ ನೋಡಿ ಫಸ್ಟ್ ಗೆ ತೆಂಗಿನ ತುರಿ ಆಮೇಲೆ ಒಣಮೆಣಸು ಹಾಗೇನೇ ಈ ಹುಣಸೆ ಹುಳಿ ಇದೆಯಲ್ಲ ಇದನ್ನೆಲ್ಲ ರುಬ್ಬೋ ಕಲ್ಲಲ್ಲಿ ಹಾಕಿದ್ವಿ ಗ್ರೈಂಡರ್ ಇದ್ರೆ ಗ್ರೈಂಡರ್ ಅಲ್ಲೂ ಮಾಡಬಹುದು ಅದು ಇಲ್ಲ ಅಂದ್ರೆ ಮಿಕ್ಸಿಯಲ್ಲಿ ಮಾಡಬಹುದು ಬಟ್ ರುಬ್ಬೋ ಕಲ್ಲಲ್ಲಿ ಮಾಡಿದ್ರೆ ಸ್ಪೆಷಲ್ ಟೇಸ್ಟ್ ಬರುತ್ತೆ ಸೋ ರುಬ್ಬೋ ಕಲ್ಲಲ್ಲಿ ಮಾಡ್ತಾ ಇದೀವಿ ಇದು ನೋಡಿ ಮಿಷನ್ ಡ್ರಿವನ್ ರುಬ್ಬೋ ಕಲ್ಲ ಇದು ಸ್ಟಾರ್ಟ್ ಮಾಡೋಣ ಇವಾಗ ಕ್ರ್ಯಾಬ್ ಅನ್ನು ಬೇಯಿಸೋ ಕ್ರಮ ಇದಕ್ಕೆ ಇವಾಗ ಒಂದು 1 ಟೀಸ್ಪೂನ್ ನಷ್ಟು ಹಳದಿ ಆಮೇಲೆ ಅದರೊಟ್ಟಿಗೆನೆ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಹಸಿಮೆಣಸು ಆಮೇಲೆ ಶುಂಠಿಯನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸಬೇಕು ಇದನ್ನ ಇದಕ್ಕೆ ನೀರೇನು ಹಾಕಬೇಕಾಗಿಲ್ಲ ಯಾಕೆಂದ್ರೆ ಕ್ರ್ಯಾಬ್ ಮತ್ತೆ ಈರುಳ್ಳಿ ಹಾಕಿರೋದ್ರಿಂದ ಅದೇ ನೀರನ್ನ ಬಿಡುತ್ತೆ ಒಂದು ಮುಚ್ಚಳವನ್ನ ಮುಚ್ಚಿ ಇದನ್ನ ಬೇಯಿಸಿದ್ರೆ ಆಯ್ತು ಇಲ್ಲಿ ನೋಡಿ ನೀರು ಹೇಗೆ ಬಿಡ್ತಾ ಇದೆ ಅಂತ ಇವಾಗ ಹೀಗೆ ಮಧ್ಯಮದಲ್ಲಿ ಈ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕು ಯಾಕೆಂದ್ರೆ ಎಲ್ಲ ಸರಿಯಾಗಿ ಕರೆಕ್ಟ್ ಆಗಿ ಬೇಯಬೇಕಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಮಸಾಲೆ ರೆಡಿ ಆಗಿದೆ ತುಂಬಾ ಸ್ಮೂತ್ ಆಗಿ ಇದನ್ನ ಪೇಸ್ಟ್ ಮಾಡ್ಕೊಳ್ಳಬೇಕು ನುಣ್ಣಗೆ ರುಬ್ಬಿಕೊಳ್ಳಬೇಕು ಇದನ್ನ ನೋಡಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಇದರದ್ದು ಈ ಕ್ರ್ಯಾಬ್ ಅನ್ನ 10 ನಿಮಿಷ ಹೀಗೆ ಬೇಯಿಸ್ಕೊಳ್ಳಬೇಕು ಆಮೇಲೆ ಇದಕ್ಕೆ ರುಬ್ಬಿರುವಂತ ಮಸಾಲೆಯನ್ನ ಹಾಕಿ ಮತ್ತೆ 15 ನಿಮಿಷ ಇದನ್ನ ಮುಚ್ಚಳವನ್ನ ಮುಚ್ಚಿ ಬೇಯಿಸ್ಕೊಳ್ಳಬೇಕು ಈ ಶುಂಠಿ ಈರುಳ್ಳಿ ಇದರದೇ ಪರಿಮಳ ಬರ್ತಾ ಇದೆ ಹೊಟ್ಟೆ ಹಸು ಜಾಸ್ತಿ ಆಗ್ತಾ ಇದೆ ನನಗಂತೂ ಇವಾಗ ಇದನ್ನ ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕ್ಲೋಸ್ ಮಾಡಿ ಇದನ್ನ ಮುಚ್ಚಿಟ್ಟು 15 ನಿಮಿಷ ಬೇಯಿಸಿದ್ರೆ ಆಯ್ತು ಇದು ಮಸಾಲೆ ರುಬ್ಬಿಕೊಂಡಿರುವಂತ ನೀರನ್ನ ಹಾಕಿದ್ರು ಪರವಾಗಿಲ್ಲ ನೀವು ತುಂಬಾ ಜಾಸ್ತಿ ತೆಳು ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಇವಾಗ ಮುಚ್ಚಳವನ್ನ ಮುಚ್ಚಿ 15 ನಿಮಿಷ ಇದನ್ನ ಬೇಯಿಸಬೇಕು ಅಲ್ಲೇ ಬಿಯೋಗಶಿ ಕಣ್ಣೆದ್ರೆ ಬೈತಾ ಇದೆ ಸೋ ಸ್ಮೆಲ್ ಹೆಂಗ್ ಬರ್ತಾ ಇದೆ ಅಂದ್ರೆ ನಾವು ಇನ್ನು ವೇಟ್ ಮಾಡೋ ಸ್ಥಿತಿ ಎಲ್ಲ ಇಲ್ಲ ಅಲ್ವಾ ಸ್ನೇಹ ಅದಾಗಬೇಕು ಹೊಟ್ಟೆಗೆ ಹೋಗಬೇಕು ಆ ರೀತಿ ಇದೆ ಇವಾಗ ನೀವು ವೆಜಿಟೇರಿಯನ್ ಅಂತ ಆದ್ರೆ ನೀವು ಅಲ್ಲೇ ಬಿಯೋ ಈ ಕ್ರ್ಯಾಬ್ ಬದಲು ಈ ಪೊಟ್ಯಾಟೋ ಹಾಕೊಂಡು ಮಾಡಬಹುದು ಮಸಾಲೆ ಎಲ್ಲ ಸೇಮ್ ಹೌದು ಮಂಗಳೂರು ಸೌತೆ ಹಾಕೊಂಡು ಮಾಡಬಹುದು ಆಮೇಲೆ ತೊಂಡೆಕಾಯಿ ಅದರದ್ದು ಮಾಡಬಹುದು ನಾನ್ ವೆಜ್ ಅಲ್ಲೂ ಹಾಗೆ ಈ ಕ್ರ್ಯಾಬ್ ಇಲ್ಲ ಅಂದ್ರೆ ಪ್ರಾನ್ಸ್ ಇದು ಮಾಡ್ತಾರೆ ಆಮೇಲೆ ಫಿಶ್ ಅಲ್ಲಿ ಬಂಗಡೆ ಅಂಜಲ್ ಪಾಂಪ್ಲೆಟ್ ಎಲ್ಲ ಮಾಡ್ತಾರೆ ಸೋ ಟ್ರೈ ಮಾಡಿ ಹೆಂಗಿರುತ್ತೆ ಅಂತ ನಮಗೆ ತಿಳಿಸಿ ಮತ್ತೆ ಇನ್ನೊಂದು ಏನಂದ್ರೆ ಈ ಕ್ರ್ಯಾಬ್ ಇದೆಯಲ್ಲ ಅದು ಏನೋ ಅದು ಚಂದ್ರನ ಮೋಷನ್ ಮೇಲೆ ಏನೋ ಅದೊಂದು ರಿಲೇಷನ್ ಇದೆ ನನಗೂ ಕರೆಕ್ಟ್ ಆಗಿ ಸೈಂಟಿಫಿಕ್ ರೀಸನ್ ಗೊತ್ತಿಲ್ಲ ಬಟ್ ನನ್ನ ಅಮ್ಮ ಅಂತೂ ಮೊದಲಿಂದ ಹೇಳ್ತಿದ್ರು ಹೆಂಗಂದ್ರೆ ಈ ಚಂದ್ರ ಈ ಕ್ಷೀಣಿಸ್ತಾ ಹೋದಂಗೆ ಇದರಲ್ಲಿ ಮಾಂಸ ಜಾಸ್ತಿ ಆಗ್ತಾ ಹೋಗುತ್ತಂತೆ
ಸೊ ನಿಮಗೆ ಕ್ರ್ಯಾಬಲ್ಲಿ ಮ್ಯಾಕ್ಸಿಮಮ್ ಮಾಂಸ ಬೇಕು ಅಂದರೆ ನೀವು ಅಮಾಸೆ ಟೈಮಲ್ಲಿ ಕ್ರ್ಯಾಬನ್ನು ಹಿಡಿದು ತಿಂದರೆ ಅದರಲ್ಲಿ ಫುಲ್ ಮಾಂಸ ಇರುತ್ತೆ, ಹೋಗ್ತಾ ಹೋಗ್ತಾ ಹುಣಿಮೆ ಬರ್ತಿದ್ದಂಗೆ ಅದು ಒಳಗಿಂದ ಟೊಳ್ಳಾಗ್ಬಿಡುತ್ತಂತೆ. ಸೈಂಟಿಫಿಕ್ ರೀಸನ್ ನನಗಂತೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ನಂಗೆ ತಿಳಿಸಿ. ಈಗಂತೂ ರೆಡಿ ಆಗ್ತಾ ಇದೆ, ಫೈನಲ್ ಟಚಪ್ ಕೊಡೋಕಂತ ಬಾಕಿ ಇದೆ ನೋಡಿ. ಕ್ರ್ಯಾಬ್ ಕಟ್ ಮಾಡಿ ತಿನ್ನಕ್ಕಂತಲೇ ಟೂಲ್ಸೇ ಸಿಗುತ್ತೆ ಮಾರ್ಕೆಟಲ್ಲಿ, ಈ ಥರ ಇರುತ್ತೆ ಅದು ನೋಡೋಕ್ಕೆ. ಬೇಕಿದ್ರೆ ನೀವು ತರಿಸ್ಕೊಂಡು ತಿನ್ಬೋದು, ನಾವಂತೂ ಕೈಯಲ್ಲೇ ತಿನ್ನೋದು ಆ್ಯಕ್ಚುಲಿ. ಬಟ್ ನೋಡಿ ಈ ಥರ ಟೂಲ್ಸು ಅವೈಲೇಬಲ್ ಇದೆ ಅಂತ ಜಸ್ಟ್ ನಿಮ್ಮ ಇನ್ಫಾರ್ಮೇಷನ್ಗೆ. ಇದರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ, ಬೇಕಿದ್ದವ್ರು ಪರ್ಚೇಸ್ ಮಾಡಿ. ಯಾರಿಗಂದ್ರೆ ಈ ಕೈಯಲ್ಲಿ ತಿನ್ನಕ್ಕಾಗಲ್ಲ, ಸೊ ಸ್ಪೂನ್ ಬೇಕು ಅದು ಕಟರ್ ಬೇಕು ಅಂದವ್ರಿಗೆ ಮಾತ್ರ. ಇವಾಗ ಇದು 15 ನಿಮಿಷ ಬೆಂದಿದೆ, ಇವಾಗ ಇದಕ್ಕೆ 2 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಬೇಕು, ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಫಸ್ಟ್ ಮಾಯಿಗೆ ಥ್ಯಾಂಕ್ ಯು ಹೇಳಬೇಕು. ಈಗ ಅಂದರೆ ನಾನು ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಹೇಳೋದಂದರೆ ನಮ್ಮ ಎಷ್ಟೋ ರೆಸಿಪಿಗಳು ಜನ್ರೇಷನ್ ಹೋಗ್ತಾ 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 ಮರ್ತೋಗ್ಬಿಡುತ್ತೆ. ಸೊ ಎಷ್ಟೋ ರೆಸಿಪಿಗಳು ಹಂಗೆ ದೊಡ್ಡವರು ಸಣ್ಣವ್ರಿಗೆ ಕಲಿಸ್ಬೇಕು. ಈ ಥರ ಈಗ ವಿಡಿಯೋ ಮಾಡೋದ್ರಿಂದ ಅದೊಂದು ಡಾಕ್ಯುಮೆಂಟ್ ಆಗಿ ಉಳಿಯುತ್ತೆ, ಈಗ ನೆಕ್ಸ್ಟ್ ಬರೋ ಜನ್ರೇಷನ್ ಅವರು ನೋಡ್ಬೋದು. ಮೇನ್ ಆಗಿ ನಾನೇ ಕಲ್ತ್ಕೊಳ್ತೀನಿ, ಯಾಕಂದ್ರೆ ನನ್ಗೆ ಇಂಥದ್ದೆಲ್ಲ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಮಾಡ್ತಾಳೆ. ಆದ್ರೂ ನಮ್ಗೆ ಸೀ ಫುಡ್ ಎಲ್ಲ ನಮ್ಮಲ್ಲಿ ಅಷ್ಟು ಮಾಡ ಅಂದ್ರೆ ಮನೇಲಿ ಮಾಡಲ್ಲ, ನಾವು ತಿಂತೀವಿ. ಬಟ್ ಇದೆಲ್ಲ ಈಗ ನಮ್ಗೆ ಹೊಸ ಕಲಿಯಕ್ ಸಿಕ್ತು. ಥ್ಯಾಂಕ್ ಯು ಮಾಯೆ, ಇದು ಇಲ್ಲಿಗೆ ಮುಗಿಸ್ಬಾರ್ದು, ಇದು ಇನ್ನೂ ತುಂಬಾ ರೆಸಿಪೀಸ್ ಇದೆ. ಹೌದು, ಮಾಯೆ ಹತ್ರ ತುಂಬಾ ಭಂಡಾರ ಇದೆ ಇದ್ರದ್ದು. ಸೊ ನಾವು ಪ್ರತಿ ಸಲ ಇಲ್ಲಿಗೆ ಬೀಚ್ ರೋಡಿಗೆ ಬಂದಾಗ ಒಂದಂತೂ ಪಕ್ಕ ಮಾಡ್ತೀವಿ ಆಯ್ತಾ, ಸೀ ಫುಡ್ ಇದು. ಮಾಯು ನಮ್ಗೆ ಆವಾಗಲೇ ಹೇಳಿದ್ರೆ ಮಾಡ್ತೀವಿ ನಾವು ಮಾಡೋಣ ಅಂತೇಳಿ. ಸೊ ಅವರು ಫುಲ್ ಜೋಶಲ್ಲಿ ಹೇಳೋದ್ರಿಂದ ನಮಗೂ ಈಗ ಜೋಶ್ ಬಂದಿದೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀವಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತಿದ್ದನ್ನು ಟ್ರೈ ಮಾಡಿ, ಕ್ರ್ಯಾಬ್ ಸಿಕ್ಕಿಲ್ಲ ಅಂದರೆ ಬೇರೆ ನಾನು ಆವಾಗ ಹೇಳ್ದಲ್ಲ ಕೆಲವು ಐಟಮ್ಸ್, ಅದರಿಂದ ಟ್ರೈ ಮಾಡಿ ಹೆಂಗೆ ಬಂತು ಟೇಸ್ಟ್ ಅಂತ ನಮ್ಗೆ ತಿಳಿಸಿ ಅಂತ ಹೇಳ್ತಾನೆ. ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತೀವಿ, ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅದನ್ನು ಕಟ್ಟಕ್ಕೆ ಇರ್ಬೋದು.